ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೇಣುಕಾ ಫ್ಯಾಷನ್ಸ್. ಇವತ್ತು ಚೂಡಿದಾರ್ ಪ್ಯಾಂಟ್ನ ಸಿಂಪಲಾಗಿ ತುಂಬ ಈಸಿಯಾಗಿ ಹೇಗೆ ಕಟ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಮೊದಲು ಪ್ಯಾಂಟ್ ಪೀಸನ್ನು ತೊಗೊಂಡು ಈ ರೀತಿ ನೀಟಾಗಿ ಫೋಲ್ಡ್ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಈ ರೀತಿ ಓಪನ್ ಸೈಡ್ನಲ್ಲಿ ಹೀಗೆ ನೀಟಾಗಿ ಒಂದಕ್ಕೊಂದು ಅಂಚನ್ನು ಜೋಡಿಸ್ಕೊಂಡು ಈ ಕಡೆ ಫೋಲ್ಡಿಂಗ್ ಇದೆ ನೋಡಿ, ಈ ಸೈಡಲ್ಲೂ ಕೂಡ ಫೋಲ್ಡಿಂಗ್ ಬಂದಿದೆ. ಈ ರೀತಿ ನೀಟಾಗಿ ಹಾಕ್ಕೊಳ್ಳೋಣ. ಹಾಗೆ ನೆಕ್ಸ್ಟ್ ನಾವು ಇಲ್ಲಿ ಒಂದು ನಾವು ಯಾವ ಪ್ಯಾಂಟ್ ಅಳತೆ ಕಟ್ ಮಾಡ್ಕೋಬೇಕಾಗಿರುತ್ತೋ ಆ ಪ್ಯಾಂಟನ್ನು ನೀಟಾಗಿ ಐರನ್ ಮಾಡಿಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಈ ಟಿಪ್ಸ್ ಬಂದು ನಿಮಗೆ ಅಳತೆ ತೊಗೊಳಕ್ಕೆ ಬರಲ್ಲ ಅನ್ನೋದಾದರೆ ಮಾತ್ರ ಹೀಗೆ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅಳತೆ ತೊಗೊಂಡೇ ಕೂಡ ನೀವು ಮಾಡ್ಕೋಬಹುದು. ಈ ರೀತಿ ರೆಡಿ ಪ್ಯಾಂಟನ್ನು ನೀಟಾಗಿ ಇಟ್ಕೊಂಡ ನಂತರ ಇಲ್ಲಿ ಕೆಳಗಡೆ ನೋಡಿ, ಈ ರೀತಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಕ್ರಾಸ್ ಬಂದಿರುತ್ತೆ, ಇಲ್ಲಿ ಸ್ಟ್ರೇಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಗೆರೆ ಹಾಕ್ಕೊಂಡು ಇಲ್ಲಿ ನಾವು ಫೋಲ್ಡಿಂಗ್ ಮಾಡ್ಕೊತೀವಲ್ವ ಕೆಳಗಡೆ ಪ್ಯಾಂಟ್ಗೆ, ಅಲ್ಲಿ ಒಂದೂವರೆ ಅಥವಾ 2 ಇಂಚ್ನಷ್ಟು ನಾವು ಫೋಲ್ಡಿಂಗಿಗೆ ಎಕ್ಸ್ಟ್ರಾ ಬಿಟ್ಕೋಬೇಕಾಗುತ್ತೆ. ಅಥವಾ 2 ಬೆಟ್ಟಿನಷ್ಟು ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ಇಟ್ಕೊಳ್ಳಿ. ಅಥವಾ ಇಲ್ಲಿ ಪ್ಯಾಂಟ್ ಪೀಸ್ ನಮಗೆ ಏನಾದರೂ ಕಡಿಮೆ ಬಂದಿದ್ದರೆ ನಾವು ಇಲ್ಲಿ ಒಂದು 1/2 ಇಂಚ್ ಮಾತ್ರ ಬಿಟ್ಕೊಂಡು ಎಕ್ಸ್ಟ್ರಾ ನಾವು ಪಟ್ಟಿಯನ್ನು ಹಚ್ಕೋಬೇಕಾಗುತ್ತೆ. ಈಗ ಇದು ಬಟ್ಟೆ ಇರೋದ್ರಿಂದ ಇಲ್ಲಿ ನಾನು ಹೀಗೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಈ ಪ್ಯಾಂಟನ್ನು ಸ್ಟ್ರೇಟಾಗಿ ಕರೆಕ್ಟಾಗಿ ಇಟ್ಕೊಂಡು ಹೊಲಿಗೆ ಬಂದಿರುತ್ತೆ ನೋಡಿ, ಈ ಹೊಲಿಗೆಯಿಂದ ಮುಂದಕ್ಕೆ ಒಳಗಡೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಡ್ತೀವಲ್ಲ ಅದನ್ನು ನಾವು 1/2 ಅಥವಾ 2 ಬಟ್ಟನಷ್ಟು ಹೀಗೆ ಎಕ್ಸ್ಟ್ರಾ ತೊಗೋಬೋದು. ಹಾಗೆ ಇಲ್ಲಿ ಮೇಲ್ಗಡೆ ನೋಡಿ, ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಜಾಯಿಂಟ್ ಬಂದಿರುತ್ತಲ್ವ, ಜಾಯಿಂಟ್ಗೆ ಸ್ವಲ್ಪ ಮೇಲೆ 1/2 ಇಂಚ್ನಷ್ಟು ಮೇಲೆ ಇನ್ನೊಂದು ಮಾರ್ಕನ್ನು ಹಾಕ್ಕೊಂಡು ಹೀಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಕ್ರಾಚ್ ಏರಿಯಾನಲ್ಲೂ ಕೂಡ ಹೀಗೆ ಕೆಳಗಡೆ ಕರೆಕ್ಟಾಗಿ ನಾವು ರೆಡಿ ಮಾರ್ಕ್ಗಿಂತ 1 ಅಥವಾ 1/2 ಇಂಚ್ನಷ್ಟು ಕೆಳಗಡೆ ಎಕ್ಸ್ಟ್ರಾ ತೊಗೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡ ನಂತರ ಸ್ಟ್ರೇಟಾಗಿ ಒಂದು ಲೈನನ್ನು ಹಾಕ್ಕೊಂಡು ಬಿಡೋಣ. ಹೀಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡ ನಂತರ ಇಲ್ಲಿ ನಾವು ರೆಡಿ ಮಾರ್ಕ್ ತೊಗೊಂಡಿರ್ತೀವಲ್ಲ ಅಲ್ಲಿಗೆಲ್ಲ ಎಕ್ಸ್ಟ್ರಾ ನಾವು ಮಾರ್ಜಿನ್ ಬಿಟ್ಕೊಂಡಿರ್ತೀವಿ ನೋಡಿ, ಅಲ್ಲಿಗೆ ಈ ರೀತಿ ಸ್ಕೇಲಿಂದ ಒಂದು ಶೇಪನ್ನು ಕೊಟ್ಕೊಳ್ಳೋಣ, ಅಂದರೆ ಪ್ಯಾಂಟ್ ಶೇಪನ್ನು ಕೊಟ್ಕೊಳ್ಳೋಣ. ಹಾಗೆ ಇಲ್ಲಿ ಕ್ರಾಚ್ ಏರಿಯಾ ಇರುತ್ತಲ್ವ, ಅಲ್ಲಿ 2 ಇಂಚ್ನಷ್ಟು ಹೀಗೆ ಗೆರೆನ ಹಾಕ್ಕೊಂಡು ಸ್ವಲ್ಪ ಇಲ್ಲಿ ಕ್ರಾಸ್ ಟೈಪಲ್ಲಿ ನಾವು ಶೇಪನ್ನು ಕೊಟ್ಕೊಳ್ಳೋಣ. ಆಗ ಪ್ಯಾಂಟಲ್ಲಿ ನಮಗೆ ಎಲ್ಲೂ ಹಿಡಿಯೋದಿಲ್ಲ, ನೀಟಾಗಿ ಬರುತ್ತೆ ನೋಡಿ. ಎಕ್ಸ್ಟ್ರಾ ನಾವು ಬಿಟ್ಕೊಂಡಿದ್ದೀವಲ್ಲ ಅದು ನಮ್ಮದು ರೆಡಿ ಅಳತೆ. ಹಾಗೆ ಮೇಲೆ ಕೂಡ ಜಾಯಿಂಟ್ ಮಾಡ್ತೀವಲ್ಲ, ಅಲ್ಲೂ 1/2 ಇಂಚ್ ಹೋಗುತ್ತೆ, ಆಗ ನಮಗೆ ಕರೆಕ್ಟಾಗಿ ಸಿಗುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಚೆಕ್ ಮಾಡ್ಕೊಳ್ಳಿಬೇಕಾದ್ರೆ ನೋಡಿ ಕರೆಕ್ಟಾಗಿದೆ. ಬಿಟ್ಟಿದ್ದೀವಲ್ಲ ಅದೇ ಥರ ಇಲ್ಲಿ ನೋಡಿ ಎಕ್ಸ್ಟ್ರಾ ಬಂದಿದೆ ಬಟ್ಟೆ. ಈಗ ಇದನ್ನು ಮಾರ್ಕಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಬಿಡೋಣ. ಹೀಗೆ ಇಷ್ಟನ್ನು ಕಟ್ ಮಾಡ್ಕೊಂಡ ನಂತರ ಇಷ್ಟು ನೋಡಿ ಇಲ್ಲಿ ಮಾರ್ಕ್ ಹಾಕ್ತಿದ್ದೀನಲ್ಲ, ಅಷ್ಟು ನಮಗೆ ಹೊಲಿಗೆಗೆ ಹೋಗುತ್ತೆ, ಅಂದರೆ ರೆಡಿ ನಮ್ಮದು ಪ್ಯಾಂಟ್ ಅಳತೆ ಅದು. ಹಾಗೆ ಈಗ ಮೇಲ್ಗಡೆ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ಮೇಲ್ಗಡೆ ನಾವು ಪಟ್ಟಿ ಹಚ್ಕೊಳ್ತೀವಲ್ವ ಅದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಮೇಲ್ಗಡೆ ಸೀಟ್ ಪಟ್ಟಿಗೆ ಬಟ್ಟೆ ಇರೋದ್ರಿಂದ ನಾನು ಅದನ್ನೇ ತೊಗೊಳ್ತಾ ಇದ್ದೇನೆ. ಬಟ್ಟೆ ಅಕಸ್ಮಾತ್ ಕಡಿಮೆ ಇದ್ದರೆ ನಾವು ಸೈಡಲ್ಲಿ ಉಳಿದಿತ್ತಲ್ವ ಆ ಪೀಸನ್ನು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ಈ ರೀತಿ ಪ್ಯಾಂಟನ್ನು ಫೋಲ್ಡ್ ಮಾಡಿಕೊಂಡು ಈಗ ಚೆಕ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕಡಿಮೆ ಇದೆ, ಇದಕ್ಕೆ ಬಟ್ಟೆ ನಾವು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫೋಲ್ಡಿಂಗನ್ನು ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳಿ ನೋಡಿ, ಉದ್ದ ಅಂತರೂ ಇದೆ. ಅಗಲದಲ್ಲಿ ನಾವು ಸ್ವಲ್ಪ ಬಟ್ಟೆನ ಹಚ್ಕೋಬೇಕಾಗತ್ತೆ. ಕೆಳಗಡೆ ಸ್ಟ್ರೇಟಾಗಿ ಕಟ್ ಮಾಡಿಕೊಂಡು ಜಾಯಿಂಟ್ ಹೊಲಿಗೆ ಇರುತ್ತಲ್ವ ಅಲ್ಲಿಂದ ಸ್ವಲ್ಪ 1/2 ಇಂಚು ಕೆಳಗೆ ಮತ್ತು ಮೇಲ್ಗಡೆ ಕೂಡ ಫೋಲ್ಡಿಂಗಿಗೆ 1/2 ಅಥವಾ 2 ಇಂಚ್ನಷ್ಟು ನಾವು ಬಿಟ್ಕೊಂಡು ಹೀಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ನಾವು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು 2 ಸೈಡಲ್ಲೂ ಕೂಡ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ಕರೆಕ್ಟಾಗಿ ಸೆಂಟರ್ ಸೆಂಟರಲ್ಲೇ ಬರುತ್ತೆ. ಅಥವಾ 1 ಸೈಡ್ ಜಾಯಿಂಟ್ ಮಾಡಿಕೊಂಡು 1 ಸೈಡ್ ಹಾಗೆ ಬಿಟ್ಟರೆ
ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ನೋಡ್ಕೊಂಡು ಇಟ್ಕೊಳ್ಳಿ. ಅಥವಾ ನಿಮಗೆ ಪಟ್ಟಿ ಸ್ವಲ್ಪ ಟೈಟು ಲೂಸು ಆ ಥರ ಏನಾದ್ರೂ ಇದ್ದರೆ ನಾವು ಕಟ್ ಮಾಡ್ಕೊಳ್ಳೋದ್ರಲ್ಲೇ ಬಟ್ಟೆನ ಎಕ್ಸ್ಟ್ರಾ ಅಥವಾ ಕಡಿಮೆ ಇಟ್ಕೊಂಡು ಈಗ ಕಟ್ ಮಾಡ್ಕೋಬೋದು. ಈಗ ನನಗೆ ಈ ಪ್ಯಾಂಟ್ ಕರೆಕ್ಟಾಗಿರೋದ್ರಿಂದ ಅದೇ ಅಳತೆಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಜಾಯಿಂಟ್ ಮಾಡೋದಕ್ಕೆ ನಾವು ಒಂದೊಂದು ಇಂಚ್ನಷ್ಟು ಎಕ್ಸ್ಟ್ರಾ ಬಿಟ್ಕೊಂಡು ಇಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಅಳತೆ ತಗೊಳ್ಳೋಕ್ಕೆ ಬರದೇ ಇದ್ರೂ ಕೂಡ ಆರಾಮಾಗಿ ಈಸಿಯಾಗಿ ಹೇಗೆ ನಾವು ಚೂಡಿದಾರ್ ಪ್ಯಾಂಟನ್ನು ಕಟ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಪ್ಲೀಸ್ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.